ಬೆಳಿಗ್ಗೆ ಎದ್ದು ಯಾರ ಮುಖ ನೋಡಿದ್ನಪ್ಪ? ಅಯ್ಯೋ ಸರ್ ಏನ್ ಸರ್ ಇಷ್ಟೊಂದು ರಕ್ತ ಬರ್ತಾ ಇದೆ, ಬನ್ನಿ ಸರ್ ಮನೆ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಮನೆಗ ಮನೆಗೆ ಎಂಟಿ ಬಾರ್ಸಿದಕ್ಕೇನಪ್ಪ ಇತ್ತೀಗ ಬಂದಿರೋದು? ಪಕ್ಕದಲ್ಲಿ ದೀಪ ನರ್ಸಿಂಗ್ ಹೋಮ್ ಇದೆ ಅಲ್ಗಾರು ಹೋಗೋಣ. ಅಯ್ಯೋ ಆ ನರ್ಸಿಂಗ್ ಹೋಮ್ ನರ್ಸ್ ಜೊತೆ ಸಾಹಸ ಮಾಡಿದಕ್ಕೇನಪ್ಪ ಈಗ ಓ ರಾಮದೇವ್ರು, ನಿಮ್ ಲವ್ವರ್ ಉಮಾ ದೇವ್ರು ಸಿಕ್ಕಿದ್ರ? ದೇವಿ ದರ್ಶನ ಆಯ್ತಾ? ಭಕ್ತ ಖುಷಿ ಆದ್ನ? ನೀನ್ ಬೇರೆ, ಅವಳ ಮನೇಲಿಲ್ಲ ಕಣ, ಅವಳ ಮನೇಲೂ ಯಾರು ಇಲ್ಲ. ನನಗನ್ಸತ್ತೆ ಅವಳು ಊರಿಗೇನಾದ್ರೂ ಹೋಗಿರ್ಬೇಕು. ನಿನ್ನ ಕತೆ ಕೇಳ್ತಿದ್ರೆ ಏನೋ ಭಯಂಕರ ಸಸ್ಪೆನ್ಸ್ ಇರೋ ಆಗಿದೆಯಲ್ಲ. ಅವಳ ಮನೆ ಕೆಲಸದವಳು ಎಷ್ಟು ಟಾರ್ಚರ್ ಕೊಟ್ಲು ಅಂದ್ರೆ. ನಿನಗ್ ಟಾರ್ಚರ್ ಕೊಟ್ಲ? ಮತ್ತೆ ಅವಳ ಮನೆ ಕೆಲಸದವಳ ತರ ಇದ್ದಾಳೆ, ಮನೆ ಓನರ್ ತರ ಇದ್ದಾಳೆ. ಅವಳು ಉಡೋ ರೇಷ್ಮೆ ಸೀರೆಗಳು ನೋಡ್ಬೇಕು, ಉಮಾತ್ರ ಇದೆಯೋ ಇಲ್ವೋ. ಅವಳ ಹತ್ರ ಇರೋಷ್ಟು ದುಡ್ಡು ಉಮಾತ್ರನೂ ಇರಲ್ಲ. ಅವಳು ಹಾಕೋ ಒಡವೆಗಳು ಅದೆಷ್ಟು ಸಾವಿರಕ್ಕೆ ಬಾಳತ್ತ ಏನೋ. ಪಾಪ ನಮ್ಮ ಉಮಾನೂ ಹಾಕಿರಲ್ಲ ಅಷ್ಟೊಂದು ಒಡವೆಗಳು. ಅಯ್ಯೋ ಅವಳ ಸ್ಟೈಲ್ ಗತ್ತು ನೋಡ್ಬೇಕಿತ್ತು ನೀನು. ಸಿಟ್ಲಾಗ್ಬಿಡ್ಬೋದು ದುರಂಕರ ಅವಳಿಗೆ. ರಾಮು ಆ ಮನೆ ಕೆಲ್ಸದವಳು ಅಷ್ಟೊಂದು ಸೌಕರ್ಯ. ಹ್ಞೂ ಮತ್ತೆ ರಾಮು ನನ್ಗೊಳ್ ಒಂದ್ಸಲ ಮೀಟ್ ಮಾಡಿಸ್ತೀಯಾ? ಅವಳಿಗೂ ನಿನಗೂ ಸೆಟ್ ಆಗಲ್ಲ ಕಣ. ಪ್ಲೀಸ್ ಕಣ ರಾಮು, ನೀನ್ ಅವಳ ಬಗ್ಗೆ ಹೇಳ್ತಿದ್ರೆ ನನ್ಗೂ ಅವಳಿಗೂ ಯಾವ್ದೋ ಜನ್ಮ ಜನ್ಮದ ಸಂಬಂಧ ಇದೆ ಅನ್ಸ್ತಾ ಇದೆ. ಅವಳು ಇಲ್ಲ ಅಂತಂದ್ರೆ ನನ್ ಬದುಕು ಶೂನ್ಯ ಆಗ್ಬಿಡುತ್ತೆ. ವಯಸ್ಸಾಗಿರೋ ಅಣ್ಣನ್ ಮುದುಕಿ ಕಣ. ಸ್ವಲ್ಪ ಆತರ ಬಿದ್ಬಿಟ್ಟೆ ಅಲ್ಲ. ಏ ಯಾರಪ್ಪ ಅದು? ಅಣ್ಣ ನಾನಣ್ಣ ರಾಮು. ಏನಪ್ಪ ಕಾಲೇಜ್ ಅಲ್ವಾ ಅಣ್ಣ? ಎಲ್ಲಪ್ಪ ಎಕ್ಸಾಮ್ ಎಲ್ಲ ಮುಗ್ದೋಯ್ತು, ರಜಾ ಕೊಟ್ಟಿದ್ದಾರೆ, ಕಾಲೇಜ್ ಅಲ್ಲಿ ಯಾರು ಇಲ್ಲ. ಮತ್ತೆ ನೀವಿದ್ದೀರಾ? ನಿಮ್ಮಂತವ್ರ ಯಾರನ್ನ ಬಂದ್ರೆ ಹೇಳಕ್ಕೊಬ್ರು ಬೇಕಲ್ಲ. ಮತ್ತೆ ಯಾವಾಗ ಅಣ್ಣ ಕಾಲೇಜು? ನಾಳೆ ಸೋಮವಾರದಿಂದ ಶುರು ಆಗುತ್ತಪ್ಪ. ಸೋಮವಾರ? ಹಾ ಸರಿ ಅಣ್ಣ ಬರ್ತೀನಿ. ಆಯ್ತು ಹೋಗ್ ಬಾಪ್ಪ. ಅಜ್ಜಿ ಹಾಲು ಏನೋ ನಿನಗೆ ಅಲ್ಲ ಕಣೋ. ಬೆಳಗ್ಗೆ 5 ಗಂಟೆಗ್ ತರೋ ಹಾಲ್ನ 10 ಗಂಟೆಗ್ ತರ್ತಿದ್ಯಲ್ಲ, ಯಾಕೆ ಸಾಯಂಕಾಲ ಒಂದೇ ಸಲ ತರತ್ತಾನೆ? ಹೌದು, ದಿನಾ ಹಾಲ್ ತರ್ತಿದ್ ಹುಡುಗಾನೆ ಬೇರೆ. ಏಯ್ ಇವತ್ ನೀನು ಬಂದಿದ್ಯಲ್ಲ, ಅವನೇನಾದ್ನೋ? ಅದು ಪಕ್ಕದ ಮನೇಲಿ ಅಜ್ಜಿ ಸತ್ತೋಗಿದ್ದಾರೆ, ಅವ್ನ ಅವ್ರಿಗೆ ಹಾಲ್ ಹಾಕಕ್ ಹೋದ, ನಾನ್ ನಿಮ್ಗೆ ಹಾಲ್ ಹಾಕಕ್ ಬಂದೆ. ಹಾಲ್ ತಗೊಳ್ಳಿ. ಸರಿ ಸರಿ ಕೊಡಿಲಿ. ಎಲ್ಲಪ್ಪ ಇವಳು ಕಾಣ್ತಾನೆ ಇಲ್ಲ. ಏಯ್ ಮನೇಲಿ ಮುದ್ಕಿ ಒಬ್ಳೆ ಇದ್ದಾಳೆ, ಮನೇಲಿರೋದನ್ನೆಲ್ಲ ಬಾಚ್ಕೊಂಡು ಹೋಗೋಣ ಅಂತ ತಿಳ್ಕೊಂಡಿದ್ಯಾ? ಎಲ್ಲಿ ನೋಡೋ ಕೈಯಲ್ಲಿ ಏನಿದೆ, ಇದು ಓಬವನ ವನಕೆ ಇದ್ದಂಗೆ. ಇದ್ರಲ್ಲಿ ಒಂದು ಬಿಟ್ಟ ಅಂದ್ರೆ ಮೈ ಮೇಲಿರೋ ಭೂತ ಎಲ್ಲ ಬಿಟ್ಟೋಗ್ಬೇಕು. ಕ್ಲಾಸ್ ಹೋಗಿಲ್ವಾ? ಕ್ಲಾಸ್ ಇಲ್ಲ. ಏನ್ ನಿಮ್ ಹೆಸರು? ಭಾಗ್ಯ. ಏನ್ ಓದ್ತಾ ಇದ್ದೀರಾ? ಬಿಕಾಂ. ಬಿಕಾಂ ಭಾಗ್ಯ? 3ನೇ ಕ್ಲಾಸ್ ಬಂಜ ಬಿಕಾಂ ಭಾಗ್ಯ? ಆಫೀಸರ್ ಲ್ಯಾಕ್ ಮಾಡಿದ್ದೀರಾ? ಶಟ್ ಅಪ್ ನಾನ್ಸೆನ್ಸ್. ಭಾಗ್ಯ ಏನೇನೋ ಮಾತಾಡ್ತಾನೆ. ಬಿಕಾಂ ಕಲಿತ ಹುಡುಗಿ ಕುದುರಿ ಮ್ಯಾಗೆ ಬೈಕೊಂಡು ಹೋಗ್ತಿತ್ತ. ಏನು 1ನೇ ಕ್ಲಾಸ್ ರಾಮು? ಬಿ ಎಸ್ ಉಮಾ ಇನ್ನ ಬಂದಿಲ್ವಾ? ಈಗ ಬೆಲ್ ಹೊಡಿತ ನೋಡು. ಏಯ್ ನಿಮ್ ಉಮ್ಮ ಬಂದ್ಲು.